ರಾಜೀನಾಮೆಗೆ ಈಗ ಸ್ವಪಕ್ಷರಿಂದನೇ ಕೇಳಿಬಂತು ಆಗ್ರಹ. ರಾಜೀನಾಮೆ ನೀಡಿ ತನಿಖೆನ ಎದುರಿಸಿ ಆರೋಪ ಮುಕ್ತರಾಗಿ ಅಂತ ಸಿದ್ದರಾಮಯ್ಯಗೆ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಸಲಹೆಯನ್ನ ನೀಡಿದ್ದಾರೆ. ರಾಜೀನಾಮೆನ ನೀವು ನೀಡಬೇಕು, ಅದಾದ ನಂತರ ತನಿಖೆನ ಎದುರಿಸಿ ಅಂತ ಸ್ವಪಕ್ಷೀಯರೇ ಒಂದು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಈ ಹಿಂದೆ ಜನಾರ್ದನ್ ರೆಡ್ಡಿ ಪ್ರಕರಣ ಸಂದರ್ಭದಲ್ಲೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ರು. ಯಡಿಯೂರಪ್ಪ ಅವ್ರದ್ದು ವಿಚ್ ಪ್ರಕರಣ ಆದಾಗಲೂ ಕೂಡ ಒಂದು ತನಿಖೆ ನಡೆಸಬೇಕು ಅಂದ್ರೆ ಮೊದಲು ರಿಸೈನ್ ಮಾಡಬೇಕು ಅಂತ ಸಿದ್ದರಾಮಯ್ಯವರು ಈ ಹಿಂದೆ ಹೇಳಿದ್ರು. ಅದೇ ಹೇಳಿಕೆನ ಈಗ ವಿರೋಧ ಪಕ್ಷದವರು ನೀಡ್ತಾ ಇದ್ದಾರೆ, ನೀವ್ ಯಾಕೆ ರಾಜೀನಾಮೆನ ಕೊಡಬಾರ್ದು ಅಂತ. ಅದಷ್ಟೇ ಅಲ್ಲ, ಅವರ ಪಕ್ಷದ ನಾಯಕರೇ ಹೇಳಿದ್ದಾರೆ ರಿಸೈನ್ ಮಾಡಿಬಿಟ್ಟು ತನಿಖೆನ ಎದುರಿಸಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಒಂದು ಸಲಹೆನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ಬೆಂಬಲವೂ ಕೂಡ ಇದೆ. ಇನ್ನೊಂದು ಕಡೆ 135 ಶಾಸಕರ ಬೆಂಬಲವೂ ಕೂಡ ಸಿಎಂ ಸಿದ್ದರಾಮಯ್ಯಗೆ ಇದೆ. ಸಿದ್ದರಾಮಯ್ಯಗೆ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ, ಪಕ್ಷಕ್ಕಾಗುವಂತ ಮುಜ್ಜಕರವನ್ನ ತಪ್ಪಿಸಿ ಅಂತ ಕೆಬಿ ಕೋಳಿವಾಡ ಅವರು ಹೇಳಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತಾನೆ ಹೇಳಿದ್ದಾರೆ. ಆರೋಪ ಮುಕ್ತರಾದ್ರೆ ಮತ್ತೆ ಅವರೇ ಸಿಎಂ ಆಗ್ತಾರೆ ಅಂತಾನು ಹೇಳಿದ್ದಾರೆ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ್ ಜೊತೆ ಕೆಬಿ ಕೋಳಿವಾಡ ಅವರು ಮಾತನಾಡಿದ್ದಾರೆ. ಬನ್ನಿ, ಅವರು ಏನ್ ಹೇಳಿದ್ದಾರೆ ನೋಡೋಣ. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಆರೋಪಗಳು ಕೇಳಿ ಬಂದಿದ್ದಾವೆ. ಲೋಕಾಯುಕ್ತ ತನಿಖೆ ಆಗಬೇಕು ಅಂತಂದೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಮಾಜಿ ಸಭಾಧ್ಯಕ್ಷರಾದಂತಹ ಕೆಬಿ ಕೋಳಿವಾಡ ಅವರು ಮಾತನಾಡಲಿಕ್ಕಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿಎಂ ಅವರ ವಿರುದ್ಧ ಪ್ರಾಥಮಿಕ ಹಂತದ ತನಿಖೆ ಆಗಬೇಕು ಅಂತಂದೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. ಇಂತಹ ಹೊತ್ತಿನಲ್ಲಿ ಪ್ರತಿಪಕ್ಷಗಳು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾವೆ, ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿ ಈ ಪ್ರಕರಣವನ್ನ ತಾವು ಯಾವ ರೀತಿ ನೋಡ್ತಾ ಇದ್ದೀರಿ? ನಾನು ಹಿರಿಯ ಕಾಂಗ್ರೆಸ್ಸಿಗನಾಗಿ ಸುಮಾರು 53 ವರ್ಷಗಳ ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ 72ನೇ ನಾನು MLA ಆಗಿ ಇಲ್ಲಿವರೆಗೂ ನಾನು ನೋಡಿದಂಥ ಅನೇಕ ಮುಖ್ಯಮಂತ್ರಿಗಳನ್ನು ನಾನು ನೋಡಿದ್ದೇನೆ. ದೇವರಾಜರ ಕಾಲದಿಂದ ಹಿಡಿದು ರಾಮಕೃಷ್ಣ ಹೆಗಡೆ ಕಾಲದಿಂದ ಎಲ್ಲ ಮುಖ್ಯಮಂತ್ರಿ. ಆದರೆ ಸಿದ್ದರಾಮಯ್ಯನವರಂಥ ಕಳಂಕರಹಿತವಾದಂಥ ಬಡವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಅತ್ಯಂತ ಧೀಮಂತ ನಾಯಕ ಸಿದ್ದರಾಮಯ್ಯ. ಅವ್ರ ಬಗ್ಗೆ ಎಲ್ಲಿಯೂ ಕಳಂಕ ಇಲ್ಲ, ಇವತ್ತಿನವರೆಗೂ ಎಲ್ಲಿಯೂ ಕಳಂಕ ಇಲ್ಲ. ಇದು ಈಗಿರ್ತಕ್ಕಂಥ ಒಂದು ಕಳಂಕ ಏನು ತಂದಿದ್ದಾರೆ BJP JDS-ನವರು, ಅವರ ಕುತಂತ್ರದಿಂದ ಇದನ್ನು ತಂದಿದ್ದಾರೆ. ಇದು ಇದರಲ್ಲಿ ಏನು ಹುರುಳಿಲ್ಲ, ಆದರೆ ಕಾನೂನಿನ ದೃಷ್ಟಿಯಿಂದ ಅದು ಎನ್ಕ್ವೈರಿ ಆಗಬೇಕು ಅಂತ ಕಷ್ಟ ಬಂದಿದೆ. ಅವತ್ತೇ ಎನ್ಕ್ವೈರಿ ಆಗುತ್ತೆ. ಆದರೆ ಈ ಪರಿಸ್ಥಿತಿಯನ್ನು BJP ಮತ್ತು JDS-ನವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಈಗ ಕಾಶ್ಮೀರ, ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆಗಳು ನಡೀತಾ ಇದೆ. ನಿನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹರಿಯಾಣದಲ್ಲಿ ಬರೀ ಇದನ್ನು ವಿಚಾರ ಹೇಳ್ತಾ ಇದ್ದಾರೆ. ಬರೀ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬಗ್ಗೆನೇ ಅಲ್ಲಿ ಮಾತಾಡ್ತಾ, ಇದು ಪಕ್ಷಕ್ಕೆ ಮುಜುಗರ ಆಗುತ್ತೆ. ಈ ಮುಜುಗರ ತಪ್ಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅತ್ಯಂತ ಜನಪ್ರಿಯವಾದಂಥ ಮತ್ತು 100ಕ್ಕೆ 100ರಷ್ಟು ಶಾಸಕರು ಮಂತ್ರಿಗಳು ಅವರ ಬೆಂಬಲಕ್ಕಿರೋದ್ರಿಂದ ನಾನು ಅವರಿಗೆ ಅಡ್ವೈಸ್ ಮಾಡೋದೇನೆಂದರೆ, ಈ ಕಳಂಕವನ್ನು ಎದುರಿಸಿ, ವಿಚಾರಣೆಯನ್ನು ಎದುರಿಸಿ ಕಳಂಕರಹಿತವಾಗಿ ಹೊರಗೆ ಬಂದು ಪುನಃ ತಾವೇ ಮಂತ್ರಿಗಳು ಆಗಬೇಕು. ಯಾಕಂದ್ರೆ 136 MLA-ಗಳು ನಿಮ್ಮಿಂದಿದ್ದಾರೆ, ಹೈಕಮಾಂಡು ನಿಮ್ಮಿಂದಿದೆ. ಅದಕ್ಕೋಸ್ಕರ ನಾನು ಹೇಳೋದು, 100ಕ್ಕೆ 100ರಷ್ಟು ನಿಮ್ಮ ಬೆಂಬಲ ಇದೆ, ನೀವೇ ಮುಖ್ಯಮಂತ್ರಿಗಳಾಗ್ತೀರಿ, ಅದರ ನಿಸ್ಸಂಶಯ. ಅದಕ್ಕೆ ಪಕ್ಷದ ಮುಜುಗರವನ್ನು ತಪ್ಪಿಸುವುದರ ಸಲುವಾಗಿ ಚುನಾವಣೆಗಳಲ್ಲಿ ಇದರ ದುರುಪಯೋಗ ಮಾಡಿಕೊಳ್ಳುವುದನ್ನು ತಪ್ಪಿಸುವುದರ ಸಲುವಾಗಿ ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲಿ ನಿಷ್ಕಲಂಕರಾಗಿ ಬಂದ ಕೂಡಲೇ ತಾವೇ ಮುಖ್ಯಮಂತ್ರಿಗಳಾಗಬೇಕು ಅಂತ ನನ್ನ ಆಸೆ. ಸರ್, ತಾವು ಕೂಡ ಹಿರಿಯರು, ಅನೇಕ ಅನುಭವ ಇದೆ. ಇಂತಹ ಸಂದರ್ಭಗಳು ಕರ್ನಾಟಕದ ಇತಿಹಾಸವನ್ನು, ಕರ್ನಾಟಕದ ಇತಿಹಾಸದ ರಾಜಕಾರಣವನ್ನು ನೋಡೋದಾದರೆ ತಾವು ಹತ್ತಿರದಿಂದ ನೋಡಿರ್ತೀರಿ. ಹಿಂದೆ ಅನೇಕ ಪ್ರಕರಣಗಳಲ್ಲಿ ಸಿಎಂ ರಾಜೀನಾಮೆ ಕೊಟ್ಟು ಸ್ಥಾನದಿಂದ ಕೆಳಗಿಳಿದಿರುವಂಥ ಸಂದರ್ಭದಲ್ಲಿ ಮತ್ತೆ ಅವರಿಗೆ ವಾಪಸ್ಸು ಆ ಸ್ಥಾನಕ್ಕೆ ಹೋಗುವಂಥದ್ದು ಅಷ್ಟು ಸುಲಭನಾ ಅನ್ನಂಥದ್ದು? ಆದರೆ ಸಿದ್ದರಾಮಯ್ಯನವರಷ್ಟು ಪಾಪ್ಯುಲರ್ ಯಾರೂ ಇಲ್ಲ.
136 ಮಂದಿನ ಅವ್ರ ಹಿಂದನ ಅದ, ಹೈಕಮಾಂಡ್ ಅವ್ರ ಹಿಂದನ ಅದ, 100% ಅವರೇ ಮುಖ್ಯಮಂತ್ರಿಗಳು ಆಗ್ತದೆ. ಪಕ್ಷದ ಇತರ ದೃಷ್ಟಿಯಿಂದ ಪಕ್ಷದ ಮುಜುಗರ ತಪ್ಪಿಸೋಕ್ಕೋಸ್ಕರ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು, ಮತ್ತು ಜನಪ್ರಿಯತೆಯನ್ನು ಹೊಂದಿರುವಂತಹ ನಾಯಕರು ತಾವು ಆ ಕಾರಣಕ್ಕಾಗಿ ತನಿಖೆಯನ್ನು ಎದುರಿಸಿದ ನಂತರದಲ್ಲಿ ಮತ್ತೆ ಸಿಎಂ ಸ್ಥಾನಕ್ಕೆ ಏರುವಂತಹ ಅವಕಾಶಗಳಿದ್ದಾವೆ ಅನ್ನೋಂಥದ್ದು, ಮತ್ತೆ ಏರ್ಬೋದು ಅನ್ನೋಂಥ ಹಾಗೆ ಆಗ್ತಾರೆ ಅನ್ನೋಂಥ ವಿಶ್ವಾಸವನ್ನು ಕೆ ವಿ ಕೋಳಿವಾಡರವರು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್ ಬೆಂಗಳೂರು. ಓಕೆ, ಈ ಥರ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ, ಯಾಕೆಂದರೆ ಹಿರಿಯ ನಾಯಕರು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅಂದರೆ ಅದೊಂದು ಶಕ್ತಿ, ಹೀಗಾಗಿ ಎಲ್ಲೋ ಒಂದು ಕಡೆ ಮುಜುಗರವನ್ನು ತಪ್ಪಿಸ್ಕೊಳ್ಬೇಕು. ಹಿರಿಯ ನಾಯಕರಾಗಿ ನಾವು ಇದನ್ನೆಲ್ಲ ಹೇಳಬೇಕಾಗಿಲ್ಲ, ಆದರೂ ಕೂಡ ಈ ಒಂದು ತನಿಖೆನ ಎದುರಿಸ್ಬೇಕು ಅಂದರೆ ಮೊದಲು ರಾಜೀನಾಮೆನ ನೀಡಬೇಕು, ಆಮೇಲೆ ಅವರು ಸಿ ಎಂ ಆಗದೇ ಇಲ್ಲ ಅಂತ ಅಲ್ಲ, ಅವರು ಮತ್ತೆ ಸಿ ಎಂ ಆಗ್ತಾರೆ, ಎಲ್ಲರ ಬೆಂಬಲ ಅವರಿಗಿದೆ, 136 ಶಾಸಕರು ಏನಿದ್ದಾರೆ ಅವ್ರಿಗೆ ಎಲ್ಲರ ಬೆಂಬಲನೂ ಕೂಡ ಅವ್ರಿಗೆ ಇದೆ, ಆರೋಪ ಮುಕ್ತರಾಗಿ ಬರ್ತಾರೆ, ಹೀಗಾಗಿ ಅವರು ಮೊದಲು ರಾಜೀನಾಮೆನ ನೀಡಬೇಕು. ಯಾಕಂದರೆ ಅವರೇ ಈ ಹಿಂದೆ ಹೇಳಿದರು ಒಂದು ಕಡೆ ಸಿದ್ದರಾಮಯ್ಯ ಅವರು, ಫೇರ್ ಆ್ಯಂಡ್ ಇಂಪಾರ್ಷಲ್ ತನಿಖೆಯನ್ನು ನಡೆಸಬೇಕು ಅಂದರೆ ರಾಜೀನಾಮೆನ ನೀಡಬೇಕು ಅಂತ ಯಡಿಯೂರಪ್ಪ ಅವ್ರಿಗೆ 2011 ಆ ರೀತಿಯಾಗಿ ಹೇಳಿದರು. ಜನಾರ್ದನ್ ರೆಡ್ಡಿ ಪ್ರಕರಣ ಆದಾಗಲೂ ಕೂಡ ಪಾದಯಾತ್ರೆ ಮಾಡಿದರು. ಇಷ್ಟೆಲ್ಲ ಆದಾಗ ನಾವು ಬೇರೆಯವ್ರಿಗೆ ಒಳ್ಳೆಯದನ್ನು ಹೇಳಿದಾಗ ನಾವು ಕೂಡ ಒಳ್ಳೆಯವರಾಗಿ ನಡ್ಕೊಳ್ಬೇಕಾಗತ್ತೆ. ಈಗ ತನಿಖೆಯನ್ನು ಎದುರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಹಜವಾಗಿ ಆ ಸ್ಥಾನದಲ್ಲಿ ಇಟ್ಕೊಂಡು ನೀವು ತನಿಖೆಯನ್ನು ಎದುರಿಸೋದಕ್ಕಾಗಲ್ಲ. ಮುಖ್ಯಮಂತ್ರಿ ಸ್ಥಾನ ಅಂದರೆ ಏನು, ಆ ಸ್ಥಾನಕ್ಕೆ ತಕ್ಕಂಥ ಗೌರವವನ್ನು ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ರೀತಿಯಾದಂಥ ತನಿಖೆಗಳನ್ನು ಎದುರಿಸುವಾಗ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿದ್ರೆ ಮುಂದೆ ಸಹಜವಾಗಿ ನಿಮಗೆ ಎಲ್ಲ ಶಾಸಕರ ಬೆಂಬಲಗಳಿದೆ, ಅದರ ಜೊತೆಗೆ ಹೈಕಮಾಂಡ್ ಬಲ ಇದೆ, ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನೀವು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಒಂದು ಸಣ್ಣ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆನ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಮುಂದೆ ದೃಷ್ಟಿಯಿಂದ ಅತ್ಯಂತ ಜನಪ್ರಿಯವಾದಂಥ ಮತ್ತು 100 ಶಾಸಕರು ಮಂತ್ರಿಗಳು ಅವರ ಬೆಂಬಲಕ್ಕಿರೋದ್ರಿಂದ ನಾನು ಅವರಿಗೆ ಅಡ್ವೈಸ್ ಮಾಡೋದೇನೆಂದರೆ ಈ ಕಳಂಕವನ್ನು ಎದುರಿಸಿ, ವಿಚಾರಣೆಯನ್ನು ಎದುರಿಸಿ ಕಳಂಕರಹಿತವಾಗಿ ಹೊರಗೆ ಬಂದು ಪುನಃ ತಾವೇ ಮಂತ್ರಿಗಳು ಆಗಬೇಕು. ಯಾಕಂದ್ರೆ 136 ಎಮ್ಮಿಲೆಗಳು ನಿಮ್ಮ ಹಿಂದಿದ್ದಾರೆ, ಹೈಕಮಾಂಡು ನಿಮ್ಮ ಹಿಂದಿದೆ. ನಾನು ಹೇಳೋದು 100 ನಿಮ್ಮ ಬೆಂಬಲ ಇದೆ, ನೀವೇ ಮುಖ್ಯಮಂತ್ರಿಗಳಾಗ್ತೀರಿ, ಅದರ ನಿಸ್ಸಂಶಯ. ಅದಕ್ಕೆ ಪಕ್ಷದ ಮುಜುಗರವನ್ನು ತಪ್ಪಿಸುವುದರ ಸಲುವಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.